Hello, hi friends, welcome to Roopa RV Family YouTube channel. Bunny friends, ivattini video dali nimge papaya kaiyinda adu yav tara nanu karindi haaktini anta nimge ee video dali kodtini. Kone varugu nodi nam video na subscribe maadkondu video nodi hage ond like kodi nim followers ku share maadi nodi papaya na first adu ಹಣ್ಣಾಗಿರೋದು ಹಣ್ಣಿಗೆ ಬಂದಿರೋದು ತಗೋಬಾರ್ದು ಕಾಯಿ ಇರೋದು ಪಪ್ಪಾಯ ಕಾಯಿ ತಗೊಳ್ರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಎರಡು ಕಾಯಿ ಬೇಕೋ ಇಲ್ಲ ಒಂದು ಕಾಯಿ ಬೇಕೋ ಮೂರು ಕಾಯಿ ಎಷ್ಟನ್ನಾದರೂ ನಿಮ್ಗೆ ಇಷ್ಟ ಆದಷ್ಟು ತಗೊಳ್ಳಿ ಫಸ್ಟ್ ಒಂದು ಕಾಯಿ ಹಾಕಿ ನೋಡಿ ನಿಮ್ಗೆ ಇಷ್ಟ ಆದರೆ ಅದೇ ಮತ್ತೆ ಇನ್ನೊಂದು ನೀವು ಹಾಕೋಬೋದು ಈ ಥರ ಸಿಪ್ಪೆ ಎಲ್ಲ ತೆಗೆದುಬಿಡಿ ಪಪ್ಪಾಯ ಕಾಯಿಯಿಂದ ಫಸ್ಟು ಈ ಥರ ಕ್ಲೀನಿಂಗ್ ಸಿಪ್ಪೆ ಒಂಚೂರು ಇರಬಾರ್ದು ಕ್ಲೀನಿಂಗ್ ಸಿಪ್ಪೆ ತಕ್ಕೊಂಬಿಡಿ ಎಲ್ಲನೂ ನಿಮಗೆ ಅದು ಪಪ್ಪಾಯ ಕಾಯಿನ ಅದು ಫುಲ್ಲು ಯೆಲ್ಲೋ ಕಲರ್ ಆಗಿರುತ್ತಲ್ವಾ ಸ್ವಲ್ಪ ಯೆಲ್ಲೋ ಕಲರ್ ಆಗಿರೋದಾಗಲಿ ಫುಲ್ ಆಗಿರೋದು ತೊಗೋಬೇಡಿ ಅದು ಕಾಯಿ ಇರೋದು ನೋಡಿ ತೊಗೊಳ್ಳಿ ಅದು ಹಣ್ಣಾದರೆ ಚೆನ್ನಾಗಿರಲ್ಲ ಅದಕ್ಕೆ ಅದು ಸಿಪ್ಪೆ ನೀಟಾಗಿ ತೆಗೆದುಬಿಡಿ ಈ ಥರ ಸಿಪ್ಪೆ ಫುಲ್ಲು ತೆಗೆದುಬಿಡಿ ನೋಡಿ ಈ ಥರ ಸಿಪ್ಪೆ ಫಸ್ಟ್ ತೆಗೆದುಬಿಡಿ ಚೆನ್ನಾಗಿರುತ್ತೆ ಇದು ಊಟದ ಜೊತೆ ಚಪಾತಿ ಜೊತೆ ನೀವು ಎಲ್ಲ ಥರ ಊಟದಲ್ಲೂ ನೀವು ಉಪ್ಪಿನಕಾಯಿ ಯಾವ ಥರ ಯೂಸ್ ಮಾಡ್ತಿರೋ ಅದೇ ಥರ ನೀವು ಪಪ್ಪಾಯಿಕಾಯಿ ಕರಿಂಡಿನೂ ನೀವು ಯೂಸ್ ಮಾಡ್ಬೋದು ಯಾಕಂದರೆ ಅದು ಉಪ್ಪಿನಕಾಯಿ ಥರನೇ ಹುಳಿಯಾಗಿರುತ್ತೆ ಅದಕ್ಕೋಸ್ಕರ ಊಟದಲ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ಒಳ್ಳೆಯದು ಇದು ಪಪ್ಪಾಯಿಕಾಯಿ ನಿಮ್ಗೆ ಗೊತ್ತಿರುತ್ತೆ ಹೆಲ್ತಿಗೂ ತುಂಬ ಒಳ್ಳೆಯದು ಇದೇ ಥರ ಮಾಡ್ಕೊಳ್ಳಿ ಸಿಪ್ಪೆ ಬೀಜ ಎಲ್ಲ ತೆಗೆದುಬಿಡಿ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ ಒಂದು ತಟ್ಟೆಗೆ ಹಾಕ್ಕೊಂಡು ಇಟ್ಕೊಂಡು ಆಮೇಲೆ ನೀವು ಒಂದು ಪಾತ್ರೆ ಇಟ್ಕೊಳ್ಳಿ ಎಷ್ಟು ದೊಡ್ಡದು ನೋಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ನೀವು ಚಿಕ್ಕದಾಗಿ ಕಟ್ ಮಾಡಿ ಅದು ಹಾಕಬೇಕಲ್ವಾ ಅದ್ರ ಹೋಳುಗಳೆಲ್ಲನೂ ಅದಕ್ಕೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡಿ ಯಾವ ಸೈಜ್ ನಿಮಗೆ ಬೇಕನ್ಸುತ್ತೋ ಉಪ್ಪಿನಕಾಯಿಗೆ ನೋಡಿಕೊಂಡು ಆ ಸೈಜ್ ಕಟ್ ಮಾಡ್ಕೊಳ್ಳಿ ನಾನು ಈ ಸೈಜಲ್ಲಿ ಕಟ್ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಮಂಗಳೂರು ಸೌತೆಕಾಯಿದ ಕರಿಂಡಿ ನಿಮಗೆ ಕೊಟ್ಟಿನಿ ಅದನ್ನು ಐಕಾರ್ಡ್ ಮೇಲೆ ಹಾಕ್ತೀನಿ ಕ್ಲಿಕ್ ಮಾಡಿ ನೋಡಿ ಹಾಗೆ ಅದು ಅಗಸೆ ಬೀಜ ಮತ್ತು ಸಾಸಿವೆ ಪೌಡ್ರದ್ದು ಅದ್ರದ್ದು ನಾನು ವಿಡಿಯೋ ಅದರಲ್ಲೇ ಇದೆ ಅದು ಪೌಡ್ರ್ ಯಾವ ಥರ ಮಾಡ್ಕೋದು ಅಂತ ನಾನು ನಿಮಗೆ ಕೊಟ್ಟಿನಿ ಅದನ್ನು ವಿಡಿಯೋ ನಿಮಗೆ ಐ ಕಾರ್ಡ್ ಹಾಕ್ತೀನಿ ಅದು ನೋಡಿ ಅದೇ ಆ ಪೌಡ್ರೇ ಇದಕ್ಕೆ ಯೂಸ್ ಮಾಡಬೇಕು ನಾನು ಇವಾಗ ಅದನ್ನು ಪೌಡ್ರ್ ಮಾಡೋದು ಈ ವಿಡಿಯೋದಲ್ಲಿ ತೋರಿಸಿಲ್ಲ ಯಾಕಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ರಿಂದ ನಾನು ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ ನಿಮಗೆ ಅದೇ ಪೌಡ್ರ್ ನಾನು ಮಾಡಿ ಡಬ್ಬದಲ್ಲಿ ಇಟ್ಕೊಂಡಿದ್ದೆ ಅದೇ ಯೂಸ್ ಮಾಡ್ತೀನಿ ನೀವೂ ಆ ವಿಡಿಯೋ ನೋಡಿ ಅದೇ ಥರ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಹೆಲ್ತಿಗೂ ಒಳ್ಳೆಯದು ಇದಕ್ಕೆ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ಮತ್ತು ಸ್ಟೋವ್ ಮೇಲಿಟ್ಟು ಇದನ್ನು ಬೇಯಿಸಲ್ಲ ಎಲ್ಲ ಹಸಿದೆ ನಾನು ಪದಾರ್ಥ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ನೋಡಿ ಈ ಥರ ಯೂಸ್ ಮಾಡ್ಕೊಳ್ಳಿ ನೀವೂ ಇದನ್ನು ಪಪ್ಪಾಯಿಕಾಯಿ ಇದ್ದರೆ ತುಂಬ ಹೆಲ್ತಿಗೆ ಒಳ್ಳೆಯದು ಈ ಪಪ್ಪಾಯಿಕಾಯಿ ಕರಿಂಡಿ ತುಂಬ ದಿನ ಬರಲ್ಲ ಬಂದರೆ ಒಂದು ವಾರ ಅಷ್ಟೇ ಚೆನ್ನಾಗಿರುತ್ತೆ ಆಚೆ ಇಡ್ತೇನೆ ಅಂದರೆ ಒಂದು ವಾರ ಅಷ್ಟೇ ನೀವು ಫ್ರಿಜ್ಜಿಗೆ ಇಡ್ತೇನೆ ಅಂದರೆ ಒಂದು 15 ದಿವಸ ಬರ್ಬೋದು ಯಾಕಂದರೆ ಫ್ರಿಜ್ಜಿಗೆ ಇಟ್ಟರೆ ಜಾಸ್ತಿ ಹುಳಿ ಬರಲ್ಲ ಬೇಗ ಕೆಟ್ಟ ಹೋಗಲ್ಲ ನೀವು ಆಚೆ ಇಟ್ಟೈತೆ ನಾವು ತಿನ್ಕೊತೀವಿ ಅಂತಂದರೆ ಇದು ಒಂದು ವಾರದ ಮೇಲೆ ಇದು ಜಾಸ್ತಿ ದಿನ ಇರಲ್ಲ ಅದಕ್ಕೆ ನೀವು ಫ್ರಿಜ್ಜಿಗೆ ಇಟ್ಬಿಟ್ಟು ಅದು ಎರಡು ದಿನ ಬಿಸಿಲಿಗಿಡಿ ಅದಾದಮೇಲೆ ಫ್ರಿಜ್ಜಿಗಿಡಿ ಮತ್ತೆ ಬಿಸಿಲಿಗಿಡಬೇಡಿ ಎರಡು ದಿನ ಆದಮೇಲೆ ಊಟ ಮಾಡುವಾಗ ಎಷ್ಟು ಬೇಕೋ ಅಷ್ಟೇ ಬರ್ತೀನಿ ನೋಡಿ ಇಷ್ಟ ಆಯಿತು ಇದು ಇದ್ರ ಹೋಳುಗಳು ಇಷ್ಟ ಆಯಿತು ನಾನು ಇವಾಗ ನಿಮಗೆ ತೋರಿಸ್ತೀನಿ ಅದಕ್ಕೆ ಏನೇನು ಬೇಕು ಅಂತ ನೋಡಿ ಇದು ಅಗಸೆ ಮತ್ತು ಸಾಸಿವೆ ಪೌಡ್ರು ಇದಿಷ್ಟು ಹೋಳಿಗೆ ಒಂದು ಕಪ್ಪು ಈ ಪೌಡ್ರ್ ತೊಗೋಬೇಕು ಮತ್ತು 5 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ ಈ ಪೌಡ್ರು ಯಾವ ಥರ ಮಾಡೋದು ಅಂತ ನಿಮಗೆ ಆಲ್ರೆಡಿ ಐ ಕಾರ್ಡ್ ಹಾಕ್ತೀನಿ ಅದನ್ನೇ ಕ್ಲಿಕ್ ಮಾಡಿ ನೋಡಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಳ್ಳಿ ನಾನು ಕಲ್ಲುಪ್ಪು ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವುದಿರುತ್ತೋ ಉಪ್ಪು ಅದು ತೊಗೊಳ್ಳಿ ಇದು ಅರಶಿನ ಪುಡಿ ನೋಡಿ ನಾವು ಅಡುಗೆಗೆ ಯೂಸ್ ಮಾಡ್ತೇವಲ್ವಾ ಅದು ಅಚ್ಚ ಖಾರದ ಪುಡಿನೇ ಆಗಬೇಕು ಇದಕ್ಕೆ ಅಚ್ಚ ಖಾರದ ಪುಡಿನೇ ತೊಗೊಳ್ಳಿ ಇವಾಗ ಇದೆಲ್ಲನೂ ಹಾಕ್ಬಿಟ್ಟು ಖಾರ ಉಪ್ಪು ನೀವು ನೋಡ್ಕೊಂಡು ಹಾಕಿ ಅರಶಿನ ಪುಡಿ ಮಾತ್ರ ಇಷ್ಟು ಇದಕ್ಕೆ 2 ಸ್ಪೂನ್ ಆದರೆ ಸಾಕಾಗುತ್ತೆ ಇದಕ್ಕೆ ಬೆಳ್ಳುಳ್ಳಿ ಇಷ್ಟೇ ಸಾಕು 5 ಎಸಳು 6 ಎಸಳು ನಾನು ಅದು ಒಂದು ನೋಡಿ ಒಂದು ಬೌಲ್ ಆಗೋಷ್ಟು ನಾನು ಅದು ಅಗಸೆ ಪೌಡ್ರು ಸಾಸಿವೆ ಪೌಡ್ರು ಮಿಕ್ಸ್ ಇರೋದು ನಾನು ಹಾಕೀನಿ ಹಾಕೆಲ್ಲ ಮಿಕ್ಸ್ ಮಾಡಿ ಈ ಗ್ಲಾಸಲ್ಲೇ 1.5 ಗ್ಲಾಸ್ ನೀರು ಹಾಕಬೇಕು ನಾನು ಆಲ್ರೆಡಿ 1 ಗ್ಲಾಸ್ ನೀರು ಹಾಕಿದೆ ಇವಾಗ 1/2 ಗ್ಲಾಸ್ ನೀರಲ್ಲಿ ನಾನು ಇದನ್ನು ಮತ್ತೆ ಕಲಸಿಬಿಟ್ಟು ಪ್ಲ್ಯಾಸ್ಟಿಕ್ ಡಬ್ಬನೇ ತೊಗೋಬೇಕು ಇದಕ್ಕೆ ಕರಿಂಡಿಗೆ ಗಾಜಿಂದದು ಆದರೆ ಇದು ಇರಲ್ಲ ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ತೊಗೊಳ್ಳಿ ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಇದನ್ನು ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ
ಈ ಥರ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ. ನೀವು ಎಷ್ಟು ಕಾಯಿ ತೊಗೊಂಡಿರ್ತೀರ, ಎಷ್ಟು ಹೋಳಿರುತ್ತೋ ಆ ಸೈಜಲ್ಲಿ ಡಬ್ಬ ತೊಗೊಂಡು ನೀವು ಹಾಕಿಡಿ. ನೋಡಿ ಈ ಥರ ಎಲ್ಲನೂ ಆ ಡಬ್ಬದಲ್ಲಿ ಹಾಕಿಡಿ. ಇದನ್ನು ಎರಡು ದಿನ ಅಷ್ಟೇ ಇದನ್ನು ಬಿಸಿಲಿಗಿಡಬೇಕು. ಈ ಥರ ಡಬ್ಬದಲ್ಲಿ ಹಾಕಿ ಎರಡು ದಿನಕ್ಕೇ ಇದು ಗೊತ್ತಾಗುತ್ತೆ ನಿಮಗೆ, ಅದು ಹುಳಿ ಎಲ್ಲ ಬಿಟ್ಕೊಳ್ಳುತ್ತೆ. ಹುಳಿ ಜಾಸ್ತಿ ನೀರು ಹಾಕಬೇಡಿ, ಜಾಸ್ತಿ ನೀರು ಹಾಕಿದರೆ ಬರೀ ನೀರೇ ಆಗುತ್ತೆ. ಯಾಕಂದರೆ ಅದು ಉಪ್ಪು ಎಲ್ಲ ಹಾಕಿರ್ತೇವಲ್ವ, ಅಗಸೆ ಪೌಡ್ರು ಅದೆಲ್ಲ ಅದೆಲ್ಲ ನೀರು ಬಿಟ್ಕೊಳ್ಳುತ್ತೆ. ನೋಡಿ ಈ ಥರ ಬಿಸಿಲಿಗಿಡಿ. ಎರಡು ದಿನಕ್ಕೆ ಸ್ಟಾರ್ಟ್ ಮಾಡಿ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ರೊಟ್ಟಿಗೆ, ಚಪಾತಿಗೆ, ನೀವು ಉಪ್ಪಿನಕಾಯಿ ಯಾವ ಥರ ಯೂಸ್ ಮಾಡ್ತೀವೋ ಆ ಥರ ತಿನ್ನಿ ಚೆನ್ನಾಗಿರುತ್ತೆ. ಇದನ್ನು ಫ್ರಿಜ್ಜಿಗೆ ಇಡಿ, ಆದಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ತಕ್ಕೊಂಡು ಫ್ರಿಜ್ಗೆ ಇಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತೀವಿ.